ಕಳೆದ ವ್ಯಾಕರಣ ಅಂಶವನ್ನ ಅಭ್ಯಾಸವನ್ನ ಮಾಡ್ತಾ ಇದ್ವಿ ನಾವು ವ್ಯಾಕರಣ ಭಾಗವನ್ನ. ಹೌದಾ? ಯಾವ ಒಂದು ವ್ಯಾಕರಣ ಅಂಶವನ್ನು ಅಭ್ಯಾಸ ಮಾಡ್ತಾ ಇದ್ವಿ? ಎಸ್, ವೆರಿ ಗುಡ್. ದ್ವಿರುಕ್ತಿ ಮತ್ತು ಜೋಡು ನುಡಿಗಳ ಬಗ್ಗೆ ಅಭ್ಯಾಸವನ್ನ ಮಾಡಿದ್ವಿ. ನಾವು ಅದರಲ್ಲಿ ಇನ್ನೊಂದು ಅಂಶವನ್ನು ಓದಿತ್ತು, ಅದೇ ಅನುಕರಣಾವಯ. ಯಾವುದು ಅನುಕರಣಾವಯ? ಏನಿದು ಅನುಕರಣಾವಯ ಅಂದ್ರೆ? ಈಗಾಗಲೇ ನಾವು ಜೋಡು ನುಡಿ ಮತ್ತು ದ್ವಿರುಕ್ತಿಗಳನ್ನು ಅಭ್ಯಾಸವನ್ನು ಮಾಡಿದ್ದೀವಿ. ಹೌದಾ? ಇನ್ನು ನಾವು ಲಾಸ್ಟ್ ಒನ್ ಪಾಯಿಂಟ್ ಬಂದರೆ ನಾವು ಅನುಕರಣ ವ್ಯಯಗಳ ಬಗ್ಗೆ ಅಭ್ಯಾಸವನ್ನು ಮಾಡ್ತೀವಿ. ಅನುಕರಣ ವ್ಯಯ ಮೀನಿಂಗ್ ಏನು? ಎಸ್ ಎನಿವನ್? ಕೆಲವು ಅರ್ಥಗಳನ್ನು ವಿಶೇಷ ಅರ್ಥಗಳನ್ನು ಧ್ವನಿಯ ಮೂಲಕ ಉಚ್ಚಾರಣೆಯನ್ನು ಮಾಡುವಂಥ ಪದಗಳೇ ನಾವು ಅನುಕರಣ ವ್ಯಯ ಅಂತ ಕರಿತಾ ಇದ್ದೀವಿ. ಹೌದಾ? ಕೆಲವೊಂದು ವಿಶೇಷ ಅರ್ಥಗಳು, ಕೆಲವೊಂದು ಅರ್ಥವಿಲ್ಲದ ಕೆಲವು ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ಪುನಃ ಉಚ್ಚಾರಣೆ ಮಾಡಿ ಹೇಳುತ್ತೇವೆ. ಅಂಥವುಗಳಿಗೆ ಅನುಕರಣವೇ ಎನ್ನುವರು. ಅವುಗಳಿಗೆ ಅನುಕರಣವೇ. ಎಸ್ ಸೀದಾ ಮೀನಿ ಮಂತ್ರಿ ಅನುಕರಣವೇ ಅಂತ ಕೇಳ್ತಾ ಇದ್ದೀನಿ. ನಾವು ಕೆಲವು ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ಇದು ಇಂಪಾರ್ಟೆಂಟ್ ವರ್ಡ್. ಧ್ವನಿ ವಿಶೇಷಣಗಳನ್ನ, ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನ ನಾವು ಮಾತನಾಡುವಂತಹ ಪ್ರತಿಯೊಂದು ವಸ್ತು ಅಥವಾ ಪ್ರತಿಯೊಂದು ವ್ಯಕ್ತಿಯನ್ನ ಮಾತನಾಡ್ತೀವಿ, ನಾವು ಅದನ್ನ ತಿಳ್ಕೊಳ್ತೀವಿ. ಆದರೆ ಇಲ್ಲಿ ಹೇಳುವಂಥದ್ದು ಏನು ಅಂದ್ರೆ, ಕೆಲವು ಪದಗಳು ಇಂಥವದವ ನಾವು ಆ ಒಂದು ಧ್ವನಿಯ ಮೂಲಕ ಅವುಗಳಿಗೆ ನಾವೇ ಅದನ್ನ ಹೆಸರನ್ನ ಹೆಸರಿಸ್ತಾ ಇದ್ದೀವಿ. ಅದು ಮಾಡುವಾಗ ಉಚ್ಚಾರಣೆಯನ್ನು ಮಾಡುವಾಗ ಯಾವುದೇ ಥರದ ಶಬ್ದಗಳು ಬರೋದಿಲ್ಲ, ಸಪ್ಪಳ ಬರೋದಿಲ್ಲ. ಆದರೂ ಕೂಡ ಅಂಥವುಗಳನ್ನು ನಾವೇನು ಮಾಡ್ತಾ ಇದ್ದೀವಿ, ಅನುಕರಣವೇ ಅಂತ ಹೇಳ್ತಾ ಇದ್ದೀವಿ. ಮೂಲತಃ ಎಷ್ಟು ಚಂದವೂ ಕೂಡ ಬೇಕು ನಿಮಗೆ ಈಸಿಯಾಗಿ ಅನುಕರಣವೇ ಅಂದರೆ ಏನು ಅಂದರೆ, ಅನುಕರಣೆಯನ್ನು ಮಾಡಿ ಅನುಸರಿಸಿ ಕರೆಯುವಂಥದ್ದು ಅಂತ ಹೇಳ್ತೇವೆ. ಕಾಮನ್ ಆಗಿ ಈಸಿನಲ್ಲಿ ಇದು ವ್ಯಾಕರಣಬದ್ಧ ಪ್ರಕಾರವಾದ ಮೀನಿಂಗ್. ಕೆಲವು ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ಪುನಃ ಉಚ್ಚಾರಣೆ ಮಾಡಿ ಹೇಳುವಂತಹ ಪದಗಳಿಗೆ ಅನುಕರಣವೇ ಅಂತ ಹೇಳ್ತಾ ಇದ್ವಿ. ಆದರೆ ನಿಮಗೆ ಈಸಿಯಾಗಿ ಹೇಳಬೇಕಾದ್ರೆ ಕೆಲವೊಂದು ಸಪ್ಪಳಗಳನ್ನು ತಿಳಿ ಹೇಳುವಂತಹ ಪದಗಳೇ ಏನು?
ಅನುಕರಣವೇ ಅಂತ ಹೆಸರು. ಉದಾಹರಣೆಗಾಗಿ ಈ ಉದಾಹರಣೆಯನ್ನು ಕ್ಲಿಯರ್ ಆಗಿದೆ. ಫಾರ್ ಎಕ್ಸಾಂಪಲ್, ನಾವು ಹಾವನ್ನು ಹೋಗ್ತದೆ ಅಂತ ಹೇಳಿ, ಹಾವು ಹೋಗೋದನ್ನ ಯಾವುದೇ ಥರದ ಸಫಲ ಬರೋದಿಲ್ಲ, ಆದರೂ ಕೂಡ ನಾವು ಏನ್ ಮಾಡ್ತೀವಿ, ಹಾವು ಹೇಗೆ ಹೋಯ್ತು ಅಂದ್ರೆ ಸರ ಸರ ಅಂತ ಕರೀತಾ ಇದ್ವಿ. ಹೌದಾ? ಏನನ್ನ ಮಾಡಿದ್ವಿ ನಾವಿಲ್ಲಿ? ಅದು ಅನುಕರಣೆಯನ್ನ ಮಾಡಿದ್ವಿ. ಹಾವು ಹೇಗೆ ಹೊರಟದ ಅನ್ನೋದನ್ನ ಅನುಕರಣೆಯನ್ನ ಮಾಡಿ ತಿಳಿತಾ ಇದ್ವಿ. ಅದು ಯಾವುದೇ ಥರ ಸಫಲ ಮಾಡೋಂಗಿಲ್ಲ, ಸರ ಸರ ಅಂತ ಮಾಡೋದಿಲ್ಲ. ಯಾವ್ದಾಗಿ ಅದೇ ಥರನಾಗಿ ಸರ ಸರ ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ನೆಕ್ಸ್ಟ್ ಒನ್, ನೀರು ಜುಳು ಜುಳು ಹರಿತದೆ ಅಂತ ಹೇಳ್ತಾ ಇದ್ದೀವಿ ನಾವು. ಹೌದಾ? ಜುಳು ಜುಳು ಅಂತ ಹೇಳಿದ್ರೆ ಸಫಲ ಮಾಡ್ಕೊಂತ ಹರಿತಾ ಇದ್ದೇನೆ, ಅದರಿಂದ ಸಫಲ ಬರ್ತಾ ಇದ್ದೀನಿ ಜುಳು ಜುಳು ಅಂತ ಹೇಳಿ ಇಲ್ಲ. ಅದನ್ನು ಕೂಡ ನಾವು ಇಟ್ಟಂತ ಹೆಸರುಗಳು. ನೀರು ಹೇಗೆ ಹರಿತಾ ಇದ್ರೆ ಅದ್ರ ಸಫಲವನ್ನ ನಾವೇ ಗುರುತಿಸಿದೀವಿ, ಜುಳು ಜುಳು ಅಂತ ಹೇಳಿದ್ರೆ. ಹೌದಾ? ಹೂವಿನ ವಾಸನೆ ಹೆಂಗದೆ ಅಂದ್ರೆ ಘಮ ಘಮ ಅಂತ ಹೇಳ್ತಾ ಇದ್ದೀನಿ ನಾವು. ಆ ಹೂವಿನ ವಾಸನೆ ಘಮ ಘಮ ಅಂತ ಏನಾದ್ರೂ ಸದ್ದನ್ನ ಕೊಡ್ತಾ ಇದ್ದಾರೆ, ಏನಾದ್ರು ಸಫಲವನ್ನ ಮಾಡ್ತಾ ಇದ್ರೆ, ಏನಾದ್ರು ಸಾವನ್ನ ಕೇಳಿಸ್ತಾ ಇದ್ದಾರೆ ನಿಮ್ಗೆ ಘಮ ಘಮ ಇದ್ದಿದ್ದು ಇಲ್ಲ. ಆದ್ರೂ ಕೂಡ ಅದರ ಸದ್ದನ್ನ ನಾವೇನ್ ಮಾಡ್ತಿದ್ವಿ, ಅದರ ಸ್ಮೆಲ್ಲನ್ನ ನಾವೇ ಗುರುತಿಟ್ಟು ಹೇಗೆ ಹೇಳ್ತಾ ಇದ್ವಿ, ಘಮ ಘಮ ಅಂತ ಹೇಳ್ತಾ ಇದ್ವಿ. ಹೌದಾ? ಇಂತಹ ಪದಗಳೆಲ್ಲವೂ ಕೂಡ ಅನುಕರಣ ಅವ್ಯಯ. ನಿನ್ನೆ ನಾವು ಇದೊಂದು ಪಾಠನ ಬಿಟ್ಟಿದ್ವಿ. ನಿನ್ನೆ ನಾವು ದ್ವಿರುಕ್ತಿಯನ್ನು ನೋಡಿದ್ವಿ. ದ್ವಿರುಕ್ತಿ ಅಂದ್ರೆ ಎರಡು ಪದಗಳು ಮೇಲಿಂದ ಮೇಲೆ ಬರೋದಕ್ಕೆ ನಾವು ದ್ವಿರುಕ್ತಿ ಎನ್ನುತ್ತೇವೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಮತ್ತೆ ಹೌದಾ, ಮತ್ತೆ ಬೇಗ ಹೌದಾ. ಇನ್ನ ಜೋಡು ನುಡಿಯನ್ನು ನೋಡೋದಾದ್ರೆ ಜೋಡು ನುಡಿ ಎಕ್ಸಾಂಪಲ್ ಅನ್ನು ಕೂಡ ನೋಡಿದ್ದೀನಿ ನಾವು. ಹಣ್ಣು ಹಂಪಲ ಸೊಪ್ಪು ಸದೆ ಸೊಪ್ಪು ಸದೆ ಹೌದಾ. ಈ ತರನಾಗಿ ಹಲವಾರು ಪದಗಳನ್ನ ನಾವು ನೋಡಿದ್ದೀವಿ. ಇದೇನು ಜೋಡು ನುಡಿಯ ಉದಾಹರಣೆಗಳು? ಇದು ದ್ವಿರುಕ್ತಿಯ ಪದಗಳು. ಹೌದಾ? ವಾಟ್ಸಪ್ ಎಸ್. ನಾವು ಇನ್ನೊಂದಿಷ್ಟು ಉದಾಹರಣೆಗಳನ್ನ ನೋಡೋದಾದ್ರೆ ಇತ್ಯಾದಿ. ಹೌದಾ? ಎಸ್. ಮೂರು ಪಾಠ. ನಾವು ನ್ಯೂ ಪಾಠ, ಹೊಸ ಒಂದು ಅಭ್ಯಾಸದ ಬಗ್ಗೆ ಹೋಗೋಣ. ಯಾವುದು? ನಾಮಪದ. ಹೌದಾ? ನಾಮಪದಗಳ ಬಗ್ಗೆ ಅಭ್ಯಾಸವನ್ನು ಮಾಡೋಣ. ಯಾವಾಗ ನೀವು ಪೇರೆಸನ್ನ ತೆಗೆದುಕೊಳ್ತೀರಿ, ನೋಟ್ಬುಕ್ನ ತೆಗೆದುಕೊಳ್ತೀರಿ, ಇದರ ಪಿ ಡಿ ಎಫ್ ನಾನು ಕಳಿಸ್ತೀನಿ. ಓಕೆ, ಇವಾಗ ನೀವು ಡ್ರಾಫ್ಟನ್ನ ಬರ್ಕೊಡು, ನಾನು ಡ್ರಾಫ್ಟ್ ಮಾಡಿದ್ದೀನಿ ಅಂತ ವಿಚಾರ ಮಾಡಬೇಡ್ರಿ. ನಾನು ಇದರ ಪಿ ಡಿ ಎಫ್ ಅನ್ನು ಕಳಿಸ್ತೀನಿ, ನಿಮ್ಮ ಕಡೆ ನೋಟ್ಬುಕ್ ಇಲ್ಲ ಅಂದರೆ, ಪೇರೆಸ್ಲಿಲ್ಲ ಅಂದರೆ ಈಗ ಕಳಿಸಿಲ್ಲ ಅಷ್ಟೇ, ಇಲ್ಲಾಂದ್ರೆ ಇದರ ನೋಟ್ಸನ್ನು ನಾನು ಕಳಿಸ್ತೀನಿ. ಓಕೆ, ಎಸ್. ನಾಮಪದ. ನಾಮಪದ ಅಂದ್ರೆ ಏನು? ಈಗಾಗಲೇ ನೀವು ಕಳೆದ ತರಗತಿಗಳೊಳಗಡೆ ನೋಡೋದಾದ್ರೆ ಕಲ್ತೀವಿ, ಅದಕ್ಕಿಂತ ಮುಂಚೆನೂ ಕೂಡ ಕಲ್ತೀವಿ. ಹೌದಾ? ಐದನೇ ತರಗತಿಯಿಂದಲೇ ಹತ್ತನೇ ತರಗತಿಯಿಂದಲೇ ನಾಮಪದ ಪ್ರಾರಂಭವಾಗ್ತದೆ. ಏನಿದು ನಾಮಪದ? ಧನ್ಯವಾದ. ಯಾರು ಹೇಳ್ತೀನಿ? ವಸ್ತು
कॉमा स्थल मत्तु मत्तु प्राणीगळ हेसरुगळन्नु सूचिसुव ಪದಕ್ಕೆ ನಾಮಪದ ಎನ್ನುವರು ಫುಲ್ಸ್ಟಾಪ್ ಎಸ್ ಸೀದಾ ಮೀನಿಂಗ್ ನಾಮಪದ ಎಂದರೆ ಪದ ಅಂದ್ರೆ ಏನು ಶಬ್ದ ನಾಮ ಅಂದ್ರೆ ಏನು ಹೆಸರು ನಾಮ ಅಂದ್ರೆ ಹೆಸರು ನಾಮಕರಣ ನೋಡಿ ನಾಮ ಅಂದ್ರೆ ಹೆಸರು ಪದ ಅಂದ್ರೆ ಶಬ್ದ ಈ ನಾಮಪದದ ಪೂರ್ಣ ವಾಕ್ಯ ನೋಡೋದಾದ್ರೆ ವ್ಯಕ್ತಿ ವಸ್ತು ಸ್ಥಳ ಮತ್ತು ಪ್ರಾಣಿಗಳ ಹೆಸರುಗಳನ್ನ ಸೂಚಿಸುವ ಪದಕ್ಕೆ ಹೇಳುವಂತಹ ಪದಕ್ಕೆ ಸೂಚಿಸುವ ಅಂದ್ರೆ ಹೇಳುವಂತಹ ಗ್ರಹಿಸುವಂತಹ ಪದಕ್ಕೆ ನಾವೇನ್ ಕರಿತೇವೆ ನಾಮಪದ ಅಂತ ಕರಿತೇವೆ ಯಾವುದೇ ಆಗಿರಲಿ ಅದು ವ್ಯಕ್ತಿದಾಗಿರಲಿ ವಸ್ತುದಾಗಿರಲಿ ಯಾವುದೇ ಆಗಿರಲಿ ಫಾರ್ ಎಕ್ಸಾಂಪಲ್ ಉದಾಹರಣೆಯಾಗಿ ನೋಡೋದಾದ್ರೆ ವ್ಯಕ್ತಿ ಹೆಸರು ಅಂತ ಹೇಳಿ ನೋಡ್ರಿ ಎಸ್ ರಮೇಶ್ ಹೌದಾ ವಸ್ತು ಹೆಸರು ತೆಗೆದು ನೋಡ್ರಿ ಯಾವುದಾದ್ರೂ ಇದನ್ನೇ ತೆಗೆದುಕೊಳ್ಳಿ ಪೆನ್ ಸ್ಥಳದ ಹೆಸರು ತೆಗೆದುಕೊಳ್ಳಿ ಹುಬ್ಬಳ್ಳಿ ನಮ್ಮೂರ ಹೌದಾ ಪ್ರಾಣಿ ಹೆಸರು ತೆಗೆದುಕೊಳ್ಳಿ ನಾಯಿ ನಿಮ್ಮ ಫೇವರೇಟ್ ಸಾಕ್ತಿರಲಿಲ್ಲ ಹೌದಾ ಇವೆಲ್ಲವೂ ಕೂಡ ಏನು ನಾಮ ಪದಗಳು ಇವೆಲ್ಲವೂ ಕೂಡ ನಾನು ರಮೇಶ್ ಅಂತ ನಾವು ಕುಳಿತಿದ್ದೀವಿ ಒಂದು ವೇಳೆ ನಾವು ರಮೇಶ್ ಅಂತ ನಿಮಗೆ ಇರಲಿಲ್ಲ ಅಂದ್ರೆ ಬಹಳಷ್ಟು ಜನ ನಿಂತಕ್ಕಾಗ ಯಾರಿಗೆ ಏನಂತ ಕರೆಯೋದು ಇಷ್ಟ 50 ಜನ ವಿದ್ಯಾರ್ಥಿಗಳಿಗೆ ತಿಳ್ಕೊಡ್ರಿ ನಿಮ್ಗೆ ಹೆಸರೇ ಇಲ್ಲ ಅಂತ ನಿಮ್ಗೆ ಕರಿಬೇಕಂದ್ರೆ ಏನಂತ ಕರಿಬೇಕು ಒಬ್ಬನಿಗೆ ಕರಿಬೇಕಂದ್ರೆ ಏನಂತ ಕರಿಬೇಕು ಏ ಅಂದ್ರೆ ಎಲ್ಲರೂ ಅಂತೀರಿ ಹೌದಲ್ಲ ಆ ಕಾರಣಕ್ಕಾಗಿ ನಾವೇನಂತ ಕರಿತೀವಿ ನಾಮಪದ ಅಂತ ಹೆಸರನ್ನ ಇಟ್ಟಿದ್ದೀವಿ ಇವೆಲ್ಲೋ ಹೆಸರುಗಳು ನಮ್ಮಿಂದ ಹೇಳಲ್ಪಟ್ಟಂತ ಹೆಸರು ರಮೇಶ್ ಅಂದ್ರೆ ಒಬ್ಬನೇ ನೋಡ ಹೌದಾ ಅದೇ ತರ ವಸ್ತು ಹೆಸರನ್ನ ಪೆನ್ ಆಗಲಿ ಮೊಬೈಲ್ ಆಗಲಿ ಲ್ಯಾಪ್ಟಾಪ್ ಆಗಲಿ ಮೇಜು ಕುರ್ಚಿ ಯಾವ ವಸ್ತುಗಳ ಹೆಸರು ಹೇಳ್ಕೊಡು ಊರ ಹೆಸರು ಹುಬ್ಬಳ್ಳಿ ಮುಗೋಳ ಬೆಂಗಳೂರು ಮೈಸೂರು ಹೌದಾ ಮತ್ತು ನಾಯಿ ಪ್ರಾಣಿಗಳ ಹೆಸರು ನಾಯಿ ಹುಲಿ ಸಿಂಹ ಆನೆ ಕರಡಿ ಇವೆಲ್ಲವೂ ಕೂಡ ಏನೋ ನಾಮಪದದ ಒಂದು ಉದಾಹರಣೆಗಳನ್ನು ಎಸ್ ಈ ನಾಮಪದದಲ್ಲಿ ಎರಡು ಪ್ರಮುಖ ಪಾತ್ರ ಪ್ರಮುಖ ವಿಭಾಗಗಳನ್ನು ಏನು ಮಾಡ್ತೀವಿ ನಾವು ಎರಡು ಪ್ರಮುಖ ವಿಭಾಗಗಳು ಯಾವುದು ಒಂದು ವಸ್ತುವಾಚಕ ವಸ್ತುವಾಚಕ ಇನ್ನೊಂದು ಗುಣವಾಚಕ ವಸ್ತುವಾಚಕ ಇನ್ನೊಂದು ಗುಣವಾಚಕ ಈ ವಸ್ತುವಾಚಕದಲ್ಲಿ ನಾವು ಮೂರು ಭಾಗಗಳನ್ನು ಮಾಡ್ತೀವಿ ಮೂರು ಪ್ರಕಾರಗಳು ಮೂರು ಪ್ರಕಾರಗಳು ಯಾವ್ದಾವುದು ಒಂದು ರೂಢನಾಮ ಎರಡು ಅನ್ವರ್ಥಕ ನಾಮ ಮೂರು ಎಸ್ ಅಂಕಿತ ನಾಮ ವಸ್ತುವಾಚಕದಲ್ಲಿ ಮೂರು ನಾಮಪದದಲ್ಲಿ ಎರಡು ಪ್ರಕಾರಗಳು ಹೌದಾ ಒಂದು ವಸ್ತುವಾಚಕ ಇನ್ನೊಂದು ಗುಣವಾಚಕ ವಸ್ತುವಾಚಕದಲ್ಲಿ ಮತ್ತೆ ಮೂರು ಪ್ರಕಾರಗಳು ಒಂದು ರೂಢನಾಮ ಎರಡು ಅನ್ವರ್ಥಕ ನಾಮ ಮೂರು
ಹೌದಾ? ಎಸ್. ಇದು ನಾವು ಒಂದೊಂದಾಗಿ ನೋಡೋಣ. ರೂಢನಾಮ ಎಂದರೇನು? ಎಸ್ ಕಲರ್ ಆಫ್ ದಿಸ್ ಒನ್ ರೂಢನಾಮ. ಇದನ್ನ ಕಳಿಸ್ತೀನಿ ನಾನು ಪಿ ಡಿ ಎಫ್ ಒಳಗಡೆ. ನೀವು ನೋಟ್ಬುಕ್ ತಗೊಂಡಿಲ್ಲ ಅಂತ ಕಳಿಸಿಲ್ಲ ಅಷ್ಟೇ. ಹೋಮ್ವರ್ಕ್ ಒಳಗಡೆ ಇದರೊಳಗಡೆ ಕಳಿಸ್ತೀನಿ. ನೋಟ್ಬುಕ್ಸ್ ಮೊದಲನೇದಾಗಿ ಯಾವುದು? ರೂಢ ನಾಮ. ಮೀನಿಂಗ್ ರೋಡ ನಾಮ ಅಂದ್ರೆ ಏನು? ಫಸ್ಟ್ ಕ್ವಶನ್. ಈ ವ್ಯಾಕರಣ ಅಂಶವನ್ನು ನಾವು ಅಭ್ಯಾಸ ಮಾಡುವಾಗ ತಿಳ್ಕೊಡ್ರಿ. ವ್ಯಾಕರಣ ಅಂಶವಾಗಿ ಅಭ್ಯಾಸ ಮಾಡುವಾಗ ಅದರ ಒಂದು ಏನು ಅದರ ಪಾಠ ಅಂತ ಹೇಳ್ತೋ, ಅದರ ಒಂದು ಹೆಸರು ಅಂತ ಹೇಳಿ ಟೈಟಲ್ ಅಂತ ಹೇಳಿ ಏನಂತ ಹೇಳಿ, ಅದಕ್ಕೆ ಪ್ರತಿಯೊಂದು ಕೂಡ ಅರ್ಥ. ಅವಾಗ ಯಾವ ಥರ ಏನು ನಾನು ಹೇಳಿದೆ, ನಾಮ ಅಂದರೆ ಹೆಸರು, ಪದ ಅಂದರೆ ಶಬ್ದ. ಅದೇ ಥರ ನನಗೆ ರೂಢ ಅಂದರೆ ರೂಢಿಯಿಂದ ಬಂದಂಥದ್ದು, ರೂಢಿಯಿಂದ ಬಂದಂಥದ್ದು. ನಾಮ ಅಂದರೆ ಹೆಸರು. ಹೌದಾ? ಇದು ಕ್ಲಿಯರ್ ಆಯ್ತು. ಇದ್ರ ಮೀನಿಂಗ್ ತಾನೇ ಗೊತ್ತಾಗುತ್ತೆ. ಇದ್ರ ಮೀನಿಂಗ್ ಏನಿಗೆ ಬಂದಿದೆ ಅಂತ, ರೂಢಿಯಿಂದ ಬಂದಂತಹ ಪದಗಳಿಗೆ ನಾವು ರೂಢನಾಮ ಎನ್ನುತ್ತೇವೆ. ಹೌದಾ? ಎಸ್. ರೂಢಿಯಿಂದ ಬಂದಂತಹ ಅಥವಾ ಕರೆಯಲ್ಪಟ್ಟಂತಹ ಕರೆಯಲ್ಪಟ್ಟಂತಹ ಅಂತ ಹೇಳ್ತೇವೆ ಅಥವಾ ಅನ್ನುವಂತಹ ಇಸಿ ವರ್ಡ್ ರೂಢಿಯಿಂದ ಹೇಳುವಂತಹ ಹೇಳುವ ಪದಗಳಿಗೆ ಏನಂತ ಕರಿತೀವಿ? ರೂಢ ನಾಮ. ರೂಢಿ ಅಂದ್ರೆ ಏನು? ರೂಢಿ ಮೊದಲಿಂದಲೂ ಕೂಡ ನಾವು ಕರೆಯಲ್ಪಟ್ಟಂತ ಹೆಸರು. ಆ ಒಂದು ಹೆಸರನ್ನ ನಾವು ಯಾರು ಹುಟ್ಟಿದಾರೆ ಅಥವಾ ಯಾರು ಕಂಡಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಅಂತ ಒಂದು ಹೆಸರನ್ನ ನಾವು ರೂಢಿ ಅಂತ ಹೇಳ್ತಾ ಇದ್ದೀವಿ. ಹೌದಾ? ಈ ಫಾರ್ ಎಕ್ಸಾಂಪಲ್ ಮನೆ ಒಳಗಡೆ ಯಾವುದೋ ಒಂದು ಪೂಜೆನೇ ಮಾಡ್ಕೊಡ್ರಿ, ಪೂಜೆನೆ ಮಾಡ್ತಾರೆ ತಿಳ್ಕೊಡ್ರಿ, ಅಥವಾ ಯಾವುದೋ ಒಂದು ಉಡಿ ಹೋಗೋದು ಬರೋದು ಅಂತ ಇರ್ತದೆ ತಿಳ್ಕೊಡ್ರಿ. ಅದಕ್ಕೆ ಯಾಕೆ ಹೋಗ್ತೀರಿ ಅಂದ್ರೆ ಏನೋ ಗೊತ್ತಿಲ್ಲ, ಮನೆಯಿಂದ ಏನು ಮಾಡ ರೂಢಿಯಿಂದ ಬಂದದ ಮಾಡ್ಕೊಂಡು ಬಂದಿದ್ದೀವಿ, ರೂಢಿಯಿಂದ ಬಂದ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ಯಾವ್ದನ್ನ ಹೇಳ್ತೀವಲ್ಲ, ಅದೇ ತರನಾಗಿ ಕೆಲವೊಂದು ಪದಗಳು ಕೆಲವೊಂದು ಶಬ್ದಗಳು ಈ ರೂಢ ನಾಮಕನಾಗಿ ರೂಢಿಯಿಂದ ಬಂದಿದ್ದಾವ. ಅಂಥವಕ್ಕೆ ನಾವೇನು ಕರಿತೀವಿ? ರೂಢ ನಾಮ ಅಂತ ತಿಳ್ಕೊಂಡಿದ್ದೀವಿ. ಫಾರ್ ಎಕ್ಸಾಂಪಲ್ ನೀವು ಉದಾಹರಣೆ ಅಂತ ಹೇಳುವಾಗ ಹೇಳ್ತಾರೆ ಗೊತ್ತಾಗುತ್ತೆ. ಎಕ್ಸಾಂಪಲ್ ಏನು ನೋಡೋದಾದ್ರೆ, ನದಿ 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 ಏನು? ಇದು ರೂಢ ನಾಮ. ಯಾಕೆ ಈ ಹರಿಯುವಂತಹ ನೀರಿಗೆ ನದಿ ಅಂತ ಹೆಸರನ್ನ ಯಾರಿಗೂ ಗೊತ್ತಿಲ್ಲ. ಹೌದಾ? ಹರಿಯುವಂತಹ ನೀರಿಗೆ ನದಿ ಅಂತ ಯಾರು ಅಲ್ಲಿಂದ ಕರೆದುಕೊಂಡು ಬಂದಾರೆ ಕರೆದುಕೊಂಡು ಬಂದಾರೆ. ನಾವು ಕೂಡ ಅದಕ್ಕೆ ಏನು ಕರಿತೀವಿ? ನದಿ ಅಂತ ಕರಿತಾ ಇದ್ದೀವಿ. ಬೆಟ್ಟ ಇದು ರೂಢ ನಾಮ. ಬೆಟ್ಟಗಳಲ್ಲ ಅನೇಕ ಬೆಟ್ಟಗಳಲ್ಲ. ಆ ಬೆಟ್ಟ ಅಂದ್ರೆ ಅದನ್ನ ನೋಡಿ ಒಂದು ಮಣ್ಣಿನ ದಿನ ನೋಡಿದ್ರೆ ಬೆಟ್ಟ ಅಂತೇಳಿ ಯಾರನ್ನು ಕೂಡ ಗೊತ್ತಿಲ್ಲ ನಮ್ಗೆ. ಅದಕ್ಕೆ ನಾವೇನು ಕರಿತೀವಿ? ರೂಢಿಯಿಂದ ಬಂದಿದ್ರೆ ಅದನ್ನು ಕೂಡ ಬೆಟ್ಟ ಕೂಡ ರೂಢ ನಾಮ ಅಂತ ಕರಿತಾ ಇದ್ದೀವಿ. ಹೌದಾ? ಮನುಷ್ಯ ಮನುಷ್ಯರು. ಹೌದಾ? ಇದನ್ನು ಕೂಡ ಇಲ್ಲಿ ಯಾರೋ ಮನುಷ್ಯ ಏನನ್ನ ಮನುಷ್ಯರು ಅಂತ ಹೇಳಿದ್ರು, ಯಾರು ಏನೋ ಗೊತ್ತಿಲ್ಲ, ಅದನ್ನು ಕೂಡ ರೂಢಿಯಿಂದ ಬಂದರು ಮನುಷ್ಯರು ಅಂತ ಹೇಳಿದ್ರು. ಈಗ ಈ ನದಿಗಳ ಹೆಸರುಗಳನ್ನ ನಮ್ಮ ಮೈಂಡೊಳಗಿರುವಾಗ ಸರ್ ಈ ನದಿಯೆಲ್ಲ ನದಿಗಳ ಹೆಸರುಗಳಾದವ್ರಿ ಅಂತ ಹೇಳಿದ್ರು. ಹೌದಾ? ನದಿಗಳ ಹೆಸರುಗಳ ಸರ್ ನಾವು ಗಂಗಾ ಅಂತೀವಿ, ಯಮುನಾ ಅಂತೀವಿ, ಕೃಷ್ಣಾ ಅಂತೀವಿ, ಇಲ್ಲಿ ಘಟಪ್ರಭಾ ಅಂತೀವಿ. ಈ ನದಿಗಳೆಲ್ಲ ನದಿಗಳಿಗೆ ಹೆಸರಿಟ್ಟವರು ಯಾರು? ನಾವು. ಆಗ ನದಿಗಳ ಹೆಸರನ್ನ ಇಟ್ಟಂಥದ್ದು ನಾವು ಯಾವ ಒಂದು ಎಕ್ಸಾಂಪಲ್ನ ತೆಗೆದುಕೊಳ್ತೀವಿ ಅಂದ್ರೆ ಅಂಕಿತ ನಾಮಕ ಎಕ್ಸಾಂಪಲ್ನ ತೆಗೆದುಕೊಳ್ತೀವಿ. ನೆಕ್ಸ್ಟ್ ಬರ್ತದೆ ತೀರ್ಥ ರೂಢನಾಮ ಅಂದ್ರೆ ನೆಕ್ಸ್ಟ್ ಹೋಗೋ ನಾವು ಅಂಕಿತ ನಾಮ. ರೂಢಿಯಿಂದ ಹೇಳುವಂತಹ ಪದಗಳಿಗೆ ರೂಢನಾಮ ಅಂತ ಕರಿತಾ ಇದ್ವಿ. ನದಿ, ಬೆಟ್ಟ, ಮನುಷ್ಯ, ಗುಡ್ಡ ಇತ್ಯಾದಿ. ಸೆಕೆಂಡ್
मीटर नॉर्म। यस अंकिता अंदर इट्टंत हेसरु अंकिता अंदर नाम इट्टंत हेसरु बळक अंकिता अंत करतारे नाम अंदर हेसरु अंकिता अंदर नाम इडुवंत हौदा अंकिता ई अंकित ना हेळ्दे प्रतियोंदु कूड मीनिंग अंत अंकिता अंदर नाम इडबहुदु इडुवंत हेसरु इरलि अंकिता नाम अंत करतारे इन्नु इदर मीनिंग नम्मिंद अथवा ನಮ್ಮ ಕಡೆಯಿಂದ ಹಿಡಲ್ಪಟ್ಟ ಅಥವಾ ಕರೆಯಲ್ಪಟ್ಟ ಹೆಸರುಗಳಿಗೆ ಹೆಸರುಗಳಿಗೆ ನಾವೇನು ಕರಿತೀವಿ ಅಂಕಿತ ನಾಮ ನಮ್ಮಿಂದ ಇಡಲ್ಪಟ್ಟಂತಹ ಅಂದ್ರೆ ಏನು ನಮ್ಮಿಂದ ಬರೆಯಲ್ಪಟ್ಟಂತಹ ಅಂದ್ರೆ ಏನು ಇಡಲ್ಪಟ್ಟಂತಹ ಅಂದ್ರೆ ನಾವೇ ಹೆಸರನ್ನ ಇಟ್ಟಿದ್ದೀವಿ ಅವ್ರ ಫಾರ್ ಎಕ್ಸಾಂಪಲ್ ನಮ್ಮ ನಿಮ್ಮ ಮನೆಯಲ್ಲೆಲ್ಲರೂ ಕೂಡ ನಮ್ಗೆ ಎಲ್ಲರೂ ಕೂಡ ಒಂದು ಹೆಸರನ್ನ ಇಟ್ಟಿದ್ದಾರೆ ಅವೆಲ್ಲವೂ ಕೂಡ ಅಂಕಿತ ನಾಮಗಳು ನಮ್ಮ ನಿಮ್ಮ ಎಲ್ಲರ ಹೆಸರು ನಮ್ಮ ನಿಮ್ಮ ಎಲ್ಲರ ಹೆಸರುಗಳು ಅಂಕಿತ ನಾಮಗಳು ಬರುತ್ತೋ ಅದೇ ತರನಾಗಿ ನಾವು ಮೇಲೆ ರೂಢ ನಂಬರ್ಗಳು ಯಾವ್ದಾದ್ರೆ ಒಂದು ನದಿಯನ್ನು ನೋಡಿದ್ವಿ ಬೆಟ್ಟ ಅಂತ ನೋಡಿದ್ವಿ ಈ ನದಿಗಳ ಹೆಸರುಗಳು ಕೂಡ ಅಂಕಿತ ನಾಮಗಳು ಅನೇಕ ನದಿಗಳನ್ನ ಮಾಡಿದ್ರು ಆ ನದಿಗಳು ಯಾವ ನದಿ ಏನು ಅಂತ ಹೇಳಿದ್ರೆ ಹರಿಯುವಂಥದ್ದು ಬರೀ ನದಿ ಅಂದ್ರೆ ಇನ್ನೊಂದು ನದಿ ಇರ್ತದೆ ಮತ್ತೆ ಬೇರೆ ರಾಜ್ಯ ಒಂದು ನದಿ ಇರ್ತದೆ ಇಲ್ಲೇ ಎರಡು ನದಿಗಳು ಇರ್ತದೆ ರಾಜ್ಯದ ಒಳಗಡೆ ಆದ್ರೆ ಆ ನದಿಗಳನ್ನ ಗುರುತಿಸುವ ಸಲುವಾಗಿ ನಾವು ಹೆಸರನ್ನ ಇಟ್ಟಿದ್ವಿ ಫಾರ್ ಎಕ್ಸಾಂಪಲ್ ಘಟಪ್ರಭಾ ಆಗಿರ್ಬೋದು ಕಾವೇರಿ ಆಗಿರ್ಬೋದು ಕೃಷ್ಣಾ ಆಗಿರ್ಬೋದು ಭೀಮಾ ಆಗಿರ್ಬೋದು ಗಂಗಾ ಆಗಿರ್ಬೋದು ಯಮುನಾ ಆಗಿರ್ಬೋದು ಇವೆಲ್ಲವೂ ಕೂಡ ನಾವು ಇಟ್ಟಂತ ಹೆಸರುಗಳು ಆದ್ದರಿಂದ ನಾವು ಏನಂತ ಹೇಳ್ತಾಯಿದ್ವಿ ಅಂಕಿತ ನಾಮ ಬರೀ ನದಿ ಅಂತ ತೆಗೆದುಕೊಂಡ್ರೆ ಅದು ರೂಢನಾಮ ಆ ನದಿಗಳ ಹೆಸರನ್ನು ತೆಗೆದುಕೊಂಡ್ರೆ ಅದು ಅಂಕಿತ ನಾಮ ನಮ್ಮ ನಿಮ್ಮೆಲ್ಲ ಹೆಸರುಗಳು ಅದೇ ತರ ಬೆಟ್ಟ ಆಗಿರ್ಬೋದು ಮೌಂಟ್ ಎವರೆಸ್ಟ್ ಅಂತ ಹೇಳ್ತಾ ಮೌಂಟ್ ಎವರೆಸ್ಟ್ ನಾವು ಇಟ್ಟಂತ ಹೆಸರು ಅದಕ್ಕಿಂತ ಮುಂಚೆ ನಾವು ಪರ್ವತ ಅಂತ ಕರಿತಿದ್ವಿ ಪರ್ವತ ಇದು ರೂಢನಾಮ ಅದಕ್ಕೆ ನಾವು ಹೆಸರನ್ನ ಕೊಟ್ಟಿದ್ವಿ ಕೇಟು ಅಂತ ಹೇಳಿದ್ರೆ ಮೌಂಟ್ ಎವರೆಸ್ಟ್ ಅಂತ ಕರಿತಿದ್ವಿ ಮತ್ತು ಈ ಗಿರಿಧಾಮಗಳನ್ನು ಕರಿತಿದ್ವಿ ಶಿಖರಗಳನ್ನು ಕರಿತಾ ಇದ್ದೀವಿ ಅದಕ್ಕೆ ಹೆಸರನ್ನ ಹೇಳಿದ್ವಿ ನಾವು ಅಂಥವ ಎಲ್ಲೋ ಕೂಡ ಇದರೊಳಗೆ ಫಾರ್ ಎಕ್ಸಾಂಪಲ್ ನಮ್ಮ ನಿಮ್ಮೆಲ್ಲ ಹೆಸರುಗಳನ್ನ ಅಂತ ಬರಾಗ ಎಸ್ ಗಣೇಶ್ ಗಣೇಶ್ ಇಷ್ಟ ಎಲ್ಲರಿಗೆ ಗಣೇಶ್ ಬರ್ತಾ ಇದ್ದಾರೆ ಪಾಪ ಗಣೇಶ್ ನದಿ ಹೆಸರು ಅಂತ ಹೇಳ್ಕೊಳ್ಳೋದಾದ್ರೆ ಹಿಂದೆ ತೆಗೆದುಕೊಂಡ್ರಿ ನಮ್ಮ ಸ್ಕೂಲಿಂದ ಎಕ್ಸಾಂಪಲ್ ಹಿಂದೆ ಘಟಪ್ರಭಾ ಯಾವುದು ಹೌದಾ ಬೆಟ್ಟದ ಹೆಸರು ತೆಗೆದುಕೊಂಡ್ರೆ ಮೌಂಟ್ ಎವರೆಸ್ಟ್ ಇತ್ಯಾದಿ ನೀವು ಸ್ವಲ್ಪ ತಿಳ್ಕೊಂಡ್ರೆ ಸಾಲ್ ಹೆಸರುಗಳು ಅನೇಕ ಬರ್ತವೆ ನಾಮಗಳ ಹೆಸರುಗಳು ಅನೇಕ ಬರ್ತವೆ ಒಂದು ಎರಡು ಎಕ್ಸಾಂಪಲ್ ನಿಮ್ಗೆ ಗೊತ್ತಾದ್ರೆ ಎದಕ್ಕೆ ನಾವು ಅಂಕಿತ ನಾಮ ಅಂತೀವಿ ಎದಕ್ಕೆ ನಾವು ಗುಣನಾಮ ಅಂತೀವಿ ಅನ್ನೋದನ್ನು ನಿಮ್ಗೆ ಗೊತ್ತಾದ್ರೆ ಹೋಗಿ ಉಳಿದು ಎಲ್ಲರೂ ಕೂಡ ನೀವೇ ಡಿವೈಡ್ ಅನ್ನ ಮಾಡ್ತೀವಿ ಓಕೆ ಇನ್ನು ಥರ್ಡ್ ಒನ್ ಅದ ಅನ್ವರ್ಥಕ ನಾಮ ಎಸ್ ಅನ್ವರ್ಥಕ ಇದಕ್ಕೆ ಇನ್ನೊಂದು ಕೂಡ ಕರೀತೀವಿ ಅನುಕರಣಾರ್ಥಕ ನಾಮ ಅಂತ ಕೂಡ ಕರೀತಾರೆ ಅನುಕರಣಾರ್ಥಕ ಯಾಕೆ ಈ ಒಂದು ಅನ್ವರ್ಥಕ ಅಂದ್ರೆ ಏನು ಅನುಕರಣೆಯನ್ನು ಮಾಡಿ ಕರೆಯುವಂಥದ್ದು ಅನುಕರಣೆಯನ್ನು ಮಾಡಿ ಅನುಕರಣೆ ಅಂದ್ರೆ ಏನು ಮಾಡಿ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಅಂಗಡಿಕಾರ ಇದ್ದಾನೆ ಅಂಗಡಿಯನ್ನು ಇಟ್ಟಿದ್ದಾನೆ ಅವನಿಗೆ ನಾವು ಏನಂತ ಕರಿತೀವಿ ವ್ಯಾಪಾರಿ ಅಂತ ಕರಿತಾ ಇದ್ವಿ ವ್ಯಾಪಾರ ಬಿಸ್ನೆಸ್ ಮ್ಯಾನ್ ಅಂತ ಇಂಗ್ಲೀಷ್ ಒಳಗಡೆ ಅದು ಅವನಿಗೆ ನಾವು ಇಟ್ಟಂತ ಹೆಸರು ಆತನ ಕೆಲಸವನ್ನ ಮಾಡೋದ್ರ ಮೇಲೆ ನಾವು ಇಟ್ಟಂತ ಹೆಸರು ಆ ಕಾರಣಕ್ಕಾಗಿ ಅನ್ವರ್ಥಕ ಅಂತ ಕರಿತಾ ಇದ್ವಿ ಹೌದಾ ಈ ಒಂದು ಮೀನಿಂಗ್ ಅನ್ನ ನೋಡೋದಾದ್ರೆ ಅನ್ವರ್ಥಕ ನಾಮ ಅಂದ್ರೆ ಅನುಕರಣೆಯನ್ನ ಆಧರಿಸಿ ಅನುಕರಣೆಯ ಆಧಾರದಿಂದ ಕರೆಯುವ ಹೆಸರುಗಳು ಅಥವಾ ಕೇಳುವ ಹೆಸರುಗಳು
ಎಕ್ಸಾಂಪಲ್ ಆಗಿ ಎಕ್ಸಾಂಪಲ್ ಹೇಳೋದಾದ್ರೆ ಶಿಕ್ಷಕ ನಮ್ಮಿಂದಾನೆ ಸ್ಟಾರ್ಟ್ ಮಾಡೋಣ. ಶಿಕ್ಷಕ ಇದು ಅನರ್ಥಕ ನಾಮ. ಯಾಕೆ ಶಿಕ್ಷಕರು ಒಂದು ಶಾಲೆ ಒಳಗಡೆ ಶಿಕ್ಷಕರು ಅದರ ಮೇಲೆ ಅದು ಅನರ್ಥಕ ಆಗುತ್ತದೆ. ಯಾರು ಪ್ರತಿಯೊಬ್ಬರಿಗೆ ಹೆಸರು ಆಗೋದು ಅಂತಿದ್ದು ನಾವು ಒಳಗಡೆ ಬರ್ತಾ ಇದ್ದ ನಾವೇನನ್ನ ಚಿಂತನ ಮಾಡ್ತೀವಿ ಕಲಿಸ್ತೀವಿ ಅಂದರೆ ನಮಗೇನಂತ ಕರಿತಾಯಿದ್ರೆ ಶಿಕ್ಷಕರು ಗುರುಗಳು ಅಂತ ಕರಿತಾ ಇದ್ದಾರೆ. ಅದು ನಾವು ಇಟ್ಟಂಥ ಹೆಸರು, ನಾವು ಸಮಾಜದೊಳಗೆ ಇಟ್ಟಂಥ ಹೆಸರು. ಯಾರು ಟೀಚರ್ನ ಮಾಡ್ತಾರೆ ಅಥವಾ ಯಾರು ಕಲಿಸ್ತಾ ಇದ್ದಾರೆ ಯಾರು ವಿದ್ಯೆಯನ್ನು ಕೊಡ್ತಾ ಇದ್ದಾರೆ ಅವ್ರಿಗೆ ನಾವು ಗುರುಗಳು ಶಿಕ್ಷಕರು ಅಂತ ಹೇಳ್ತಾ ಇದ್ವಿ. ಆ ಕಾರಣಕ್ಕಾಗಿ ನಾವು ಅವರ ಕಲಿಸುವುದರ ಆಧಾರದಿಂದಾಗಿ ಇಟ್ಟಂಥ ಹೆಸರುಗಳಿಗೆ ಶಿಕ್ಷಕ ಇದೆ ಎದರೊಳಗೆ ಬರ್ತಾ ಇದೆ ಅನ್ವರ್ಥಕ ನಾವು ಒಳಗಡೆ ಬರ್ತಾ ಇದ್ದಾರೆ. ವೈದ್ಯ ಹೌದಾ, ಡಾಕ್ಟರ್ ಅಂತಾರೆ ಅವರಿಗೂ ಕೂಡ ಹೆಸರಿದೆ. ಅವ್ರ ಹೆಸರನ್ನು ತೆಗೆದುಕೊಂಡಾಗ ಏನು ಬರ್ತದೆ ಅಂಕಿತ ನಾಮ ಬರ್ತದೆ. ಅವ್ರು ಮಾಡುವಂತಹ ವೃತ್ತಿ ಆಧಾರದ ಮೇಲೆ ನಾವು ಅವ್ರಿಗೆ ಏನಂತ ಕರಿತಾ ಇದ್ವಿ, ವೈದ್ಯ ಅಂತ ಕರಿತಾ ಇದ್ದೀವಿ. ಇನ್ನೊಂದಿಷ್ಟು ಉದಾಹರಣೆಗಳಾದ್ರೆ ನಾವು ಈ ಯಾರನ್ನಾದರೂ ನ್ಯಾಯಿಸಿ ಕರೆಯುವಾಗ ಫಾರ್ ಎಕ್ಸಾಂಪಲ್ ಯಾರೋ ಒಂದು ಸ್ವಲ್ಪ ಕುಂಟು ನಡೀತಿದ್ದ ಅಂದ್ರೆ ಅವನ ಹುಣ್ಣು ಅಂತ ಅಂತೀವಿ ಅನ್ಬಾರ್ದು ಅದ ಅಂತ. ಹೌದಾ, ಕಿವಿ ಕೆಲಸ ಕಿವುಡ ಅಂತ. ಯಾಕೆ ಆತನ ಒಂದು ಆ ಅಂಗವನ್ನು ಅನುಕರಣೆಯನ್ನು ಮಾಡಿ ಇಟ್ಟಂತ ಹೆಸರು, ನಾನು ಇಟ್ಟಂತ ಹೆಸರು. ಫಾರ್ ಎಕ್ಸಾಂಪಲ್ ನಳ್ಳಿ ಬರಲಿಲ್ಲ ಅಂದ್ರೆ ಅದೇ ಕಾಲು ಸ್ವಲ್ಪ ಕೂತಿದ್ದ ಕುಂಟ ಅಂತ. ಇದು ನಮ್ಮಿಂದ ಹೇಳಂತ ಅವನ ಹೆಸರು ಬೇರೆ ಇರ್ತದೆ, ಅಂಕಿತ ನಾಮಾಗಿರ್ತದೆ. ಆದರೆ ಈ ತರ ನಾವು ಅನುಕರಣೆಯನ್ನು ಮಾಡಿ ಅಂತ ಕರಿತಾ ಇದ್ದೀವಿ, ಅವೆಲ್ಲವೂ ಕೂಡ ಅನುಕರಣ ಅಂತ ಕರಿತಾ ಇದ್ದಾರೆ. ತೇತ ಮೂರು ಎದರೊಳಗಿಂದ ಇದು ವಸ್ತುವಾಚಕದಲ್ಲಿ ಬರುವಂತಹ ಮೂರು ಪ್ರಕಾರಗಳು, ರೂಢನಾಮ, ಅಂಕಿತ ನಾಮ ಮತ್ತು ಅನುವಾದ ನಾಮ. ಒಂದ್ ಸೆಕೆಂಡ್, ನಾಮ ಪದ ಅಂದ್ರೆ ವಸ್ತು, ವ್ಯಕ್ತಿ, ಸ್ಥಳ ಮತ್ತು ಪ್ರಾಣಿಗಳ ಹೆಸರುಗಳನ್ನ ಸೂಚಿಸುವಂತ ಪದಕ್ಕೆ ನಾವು ನಾಮಪದ ಅಂತ ಹೇಳ್ತೀವಿ. ಸೆಕೆಂಡ್, ನಾಮಪದದಲ್ಲಿ ಎರಡು ಪ್ರಮುಖ ಪ್ರಕಾರಗಳಿದಾವೆ, ಒಂದು ವಸ್ತುವಾಚಕ, ಇನ್ನೊಂದು ಗುಣವಾಚಕ. ವಸ್ತುವಾಚಕದಲ್ಲಿ ನಾವು ಮೂರು ಪ್ರಕಾರಗಳನ್ನ ಮಾಡ್ತಾ ಇದೀವಿ, ಒಂದನೇದು ರೂಢನಾಮ, ಎರಡನೇದು ಅಂಕಿತ ನಾಮ, ಮೂರನೇದು ಅನ್ವರ್ಥಕ ನಾಮ. ರೂಢನಾಮ ಅಂದ್ರೆ ರೂಢಿಯಿಂದ ಬಂದಂತಹ ಪದಗಳಿಗೆ ನಾವು ರೂಢನಾಮ ಅಂತ ಕರಿತಾ ಇದ್ವಿ. ಫಾರ್ ಎಕ್ಸಾಂಪಲ್ ಹೇಳಿದ್ವಿ ನಾವು ಬೆಟ್ಟ, ನದಿ, ಮನುಷ್ಯ ಇತ್ಯಾದಿ. ಅನ್ವರ ಅಂಕಿತ ನಾಮ ಉದಾಹರಣೆಯನ್ನು ಅಂಕಿತ ನಾಮ ಅಂತ ಹೇಳಿದ್ರೆ ನಮ್ಮಿಂದ ಇಡಲ್ಪಟ್ಟಂತಹ ಹೆಸರುಗಳಿಗೆ ಅಂಕಿತ ನಾಮ ಅಥವಾ ನಮ್ಮಿಂದ ಕರೆಯಲ್ಪಟ್ಟಂತಹ ಹೆಸರುಗಳಿಗೆ ಅಂಕಿತ ನಾಮ ಅಂತ ಹೇಳ್ತಾ ಇದ್ವಿ. ಹೌದಾ, ಅದಕ್ಕೆ ಉದಾಹರಣೆಯಾಗಿ ಗಣೇಶ, ಘಟಪ್ರಭಾ, ಮಹಾಕ್ಷ ಇತ್ಯಾದಿ ಹೆಸರುಗಳು ಎಲ್ಲ ಥರದ ಹೆಸರುಗಳು. ಅನ್ವರ್ಥಕ ನಾಮ ಅನುಕರಣೆ ಆಗಾದ್ರಿಂದ ಹೇಳುವಂತಹ ಹೆಸರುಗಳನ್ನ ಹೇಳ್ತಾ ಇದ್ದೀವಿ ನಾವು ಅನುಕರಣೆಯಿಂದ. ಅದೇನು ಅನುಕರಣೆಯಿಂದ ನಾವೇ ಇಟ್ಟಂತಹ ಹೆಸರುಗಳು, ಫಾರ್ ಎಕ್ಸಾಂಪಲ್ ಶಿಕ್ಷಕ, ವೈದ್ಯ, ಕುಂಟ, ಕೂಡ, ಕಿವಡ ಇತ್ಯಾದಿ. ಟ್ರ್ಯಾಕ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳೋದು ಎರಡು ನಿಮಿಷ ಆದ್ರೆ ನಾನು ಕಳಿಸ್ತೇನೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೈನ್ ಪಿ ಡಿ ಎಫ್. ಎಸ್, ಗುಣವಾಚಕ
ಮೀನಿಂಗ್ ಗುಣ ನಡವಳಿಕೆ ಒಳ್ಳೆಯ ಹೌದಾ. ಆ ಗುಣಗಳ ಆಧಾರದ ಮೇಲೆ ನಾವಿಲ್ಲಿ ಒಂದು ವ್ಯಾಖ್ಯಾನವನ್ನು ಮಾಡ್ತಾ ಇದ್ದೀವಿ ಅಥವಾ ವಾಕ್ಯವನ್ನು ಮಾಡ್ತಾ ಇದ್ದೀವಿ. ವಸ್ತು ವ್ಯಕ್ತಿ, ವಸ್ತುವಾಗಲಿ ಅಥವಾ ವ್ಯಕ್ತಿಯಾಗಲಿ ಅದರ ವ್ಯಕ್ತಿಯ ಅಥವಾ ವಸ್ತುವಿನ ಗುಣವನ್ನು ತಿಳಿಸುವಂತಹ ಪದಗಳಿಗೆ ನಾವು ಗುಣವಾಚಕ ಅಂತ ಹೇಳ್ತೇವೆ. ವ್ಯಕ್ತಿ ಅಥವಾ ವಸ್ತು ವಸ್ತುವಿನ ಗುಣ ಅಥವಾ ಸ್ವಭಾವ ಗುಣ ಅಥವಾ ಸ್ವಭಾವ ಹೇಳುವ ಹೇಳುವ ರೀತಿಗೆ ಗುಣವಾಚಕ ಎಂದು ಏನೇಳ್ತದೆ ಮೀನಿಂಗ್ ಮೀನಿಂಗ್ ವ್ಯಕ್ತಿ ಅಥವಾ ವಸ್ತು ಒಬ್ಬ ವ್ಯಕ್ತಿಯ ಹೆಸರಾಗಲಿ ಅಥವಾ ಯಾವುದು ನಗನ ವ್ಯಕ್ತಿ ಒಳ್ಳೆಗನೋ ಕೆಟ್ಟವನದನೋ ಅದನ್ನು ಹೇಳುವಂತಹ ಅದಕ್ಕೇನಂತೆ ಗುಣ ಅಥವಾ ಸ್ವಭಾವ ಆ ವ್ಯಕ್ತಿಯ ಗುಣ ಅಥವಾ ಸ್ವಭಾವ ಹೇಳುವಂತಹ ವಿಷಯಗಳಿಗೆ ಅಥವಾ ಹೇಳುವಂತಹ ರೀತಿಗೆ ನಾವು ಗುಣವಾಚಕ ಅಂತ ಹೇಳ್ತಾ ಇದ್ದೀವಿ ಹೌದಾ. ಅಥವಾ ವಸ್ತುವಿನ ಒಂದು ವಸ್ತು ಹೇಗದ ಸುಂದರವಾಗಿದ ಅಥವಾ ಕೆಟ್ಟದಾಗಿದ ಹೇಗದ ಅನ್ನೋದನ್ನು ತಿಳಿಸುವಂಥ ಒಂದು ವಸ್ತುವಿನಾಗಿ ಒಂದು ವಸ್ತುವನ್ನು ಫಾರ್ ಎಕ್ಸಾಂಪಲ್ ನಾವು ಹೇಳ್ತಾ ಇದ್ದೀವಿ. ನೀವು ತೆಗೆದುಕೊಂಡಂಥ ಒಂದು ಮೊಬೈಲ್ ಅಂತ ತೆಗೆದುಕೊಳ್ಳಿ, ಹೆಂಗಿದೆ ಮೊಬೈಲ್ ಭಾಳ ಚಲೋ ಅದ ಅನ್ನೋದಕ್ಕೆ ನಾವೇನು ಮಾಡ್ತೀವಿ ಸುಂದರವಾಗಿದೆ ಅನ್ನೋದಕ್ಕೆ ವರ್ಣನೆ ಏನು ಮಾಡ್ತೀವಿ ಅದನ್ನು ರೀತಿ ಸ್ವಭಾವವನ್ನು ವರ್ಣಿಸ್ತೀವಿ ನಾವು ಮೊಬೈಲ್ ಆದ್ರಂಥ ಒಂದು ಹೇಳುವಂಥ ರೀತಿಗೆ ನಾವು ಗುಣವಾಚಕ ಅಂತ ಹೇಳಿ ಕರಿತಾ ಇದ್ದೀವಿ. ಈ ಗುಣವಾಚಕದಲ್ಲಿ ಆರು ಪ್ರಕಾರಗಳು ಬರ್ತವೆ, ಆರು ಪ್ರಕಾರಗಳು ಎಸ್ ಯಾವ್ಯಾವ ಅಂದರೆ ಒಂದು ಸಂಖ್ಯಾವಾಚಕ, ಒಂದು ಸಂಖ್ಯಾವಾಚಕ, ಎರಡು ಸಂಖ್ಯೆಯ ವಾಚಕ, ಎರಡು ಸಂಖ್ಯೆಯ ವಾಚಕ, ಮೂರು ಭಾವವಾಚಕ, ಮೂರು ಭಾವವಾಚಕ, ಒಂದು ಸಂಖ್ಯಾವಾಚಕ, ಎರಡು ಸಂಖ್ಯೆಯ ವಾಚಕ, ಸಂಖ್ಯೆಯ ವಾಚಕ, ಮೂರು ಭಾವ ವಾಚಕ, ಭಾವ ಭಾವವಾಚಕ, ನಾಲ್ಕು ಪರಿಣಾಮವಾಚಕ, ನಾಲ್ಕು ಪರಿಣಾಮವಾಚಕ, ಐದು ಪ್ರಕಾರವಾಚಕ, ಐದು ಪ್ರಕಾರವಾಚಕ, ಆರು ದಿಕ್ವಾಚಕ, ದಿಕ್ವಾಚಕ ದಿಗ್ವಾಚಕ ಎಸ್ ಗುಣವಾಚಕದಲ್ಲಿ ಆರು ಪ್ರಕಾರಗಳು ಬರ್ತಾವೆ. ಒಂದು ಸಂಖ್ಯಾವಾಚಕ, ಎರಡು ಸಂಖ್ಯೆಯ ವಾಚಕ,
ಪ್ರಕಾರವಾಗಿರುತ್ತದೆ ಆರು ದಿಗ್ವಾಸ. ಎಸ್, ಇವತ್ತಿಗೆ ನಾವು ಏನನ್ನು ಅಭ್ಯಾಸ ಮಾಡಿದ್ವಿ? ಅನುಕರಣಮಯ ಬಗ್ಗೆ ಅಭ್ಯಾಸವನ್ನು ಮಾಡಿದ್ವಿ. ಅನುಕರಣಮಯ ಅಂದ್ರೆ ಏನು ತಿಳ್ಕೊಂಡ್ವಿ? ಹೌದಾ, ನಾಮಪದ ಅಂದ್ರೆ ಏನು ತಿಳ್ಕೊಂಡ್ವಿ? ನಾಮಪದದಲ್ಲಿ ಎಷ್ಟು ಪ್ರಕಾರಗಳನ್ನು ತಿಳ್ಕೊಂಡಿದ್ವಿ? ಎಷ್ಟು? ಎರಡು ಪ್ರಕಾರಗಳು. ಎರಡರಲ್ಲಿ ಮೊದಲೇದು ವಸ್ತುವಾಚಕ ನಾಮಪದವನ್ನು ತಿಳ್ಕೊಂಡಿವಿ. ಆ ವಸ್ತುವಾಚಕದಲ್ಲಿ ಮೂರು ಪ್ರಕಾರಗಳಿವೆ, ಒಂದು ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ಈ ಮೂರು ನಾಮಗಳನ್ನು ತಿಳ್ಕೊಂಡ್ವಿ. ಮತ್ತು ಗುಣವಾಚಕ ಅಂದರೇನು? ಮೀನ್ ವ್ಯಕ್ತಿ ಅಥವಾ ವಸ್ತುವಿನ ಗುಣದ ಸ್ವಭಾವವನ್ನು ಹೇಳುವ ರೀತಿಗೆ ಗುಣವಾಚಕ ಎನ್ನುವುದನ್ನು ಅದನ್ನು ಕೂಡ ತಿಳ್ಕೊಂಡಿದ್ವಿ. ಅದರಲ್ಲಿಯ ಪ್ರಮುಖ ಆರು ಏನದವ ಭಾಗಗಳದವ ಟೈಪ್ಸ್ ಅಂತ ಹೇಳಿದ್ವಿ. ಒಂದೇದು ಸಂಖ್ಯಾವಾಚಕ, ಸಂಖ್ಯೆಯ ವಾಚಕ ಏನದು, ಮೂರು ಭಾವವಾಚಕ, ನಾಲ್ಕು ಪರಿಣಾಮವಾಚಕ, ಐದು ಪ್ರಕಾರವಾಚಕ, ಮತ್ತು ಆರು ದಿಗ್ವಾಚಕ. ಇದನ್ನು ನಾವು ನಾಳೆ ಇದ್ಮೇಲೆ ನೋಡೋಣ ಈ ಆರು. ಓಕೆ, ಎಸ್, ಥ್ಯಾಂಕ್ ಯು.